ನಮಸ್ಕಾರ ನಿಮಗೆಲ್ಲರಿಗೂ ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರ ಜಯಶ್ರೀನಿವಾಸನ್ ವೇದಿಕ್ ವಾಸ್ತು ರಿಸರ್ಚ್ ಫೌಂಡೇಶನ್ ಗೆ ಸ್ವಾಗತ ಸುಸ್ವಾಗತ ವೆಲ್ಕಮ್ ಟು ಜಯಶ್ರೀನಿವಾಸನ್ ವೇದಿಕ್ ವಾಸ್ತು ರಿಸರ್ಚ್ ಫೌಂಡೇಶನ್ ಕ್ರಿಯೇಟಿಂಗ್ ಬೆಟರ್ ಫ್ಯೂಚರ್ ಬದುಕಿನಲ್ಲಿ ಕಷ್ಟಗಳು ಸಮಸ್ಯೆಗಳು ಸರ್ವೇ ಸಾಮಾನ್ಯ ಕಷ್ಟಗಳು ಬಂದವು ಅಂತ ಎದೆಗುಂದದೆ ಅದಕ್ಕೆ ತಕ್ಕಂತಹ ಪರಿಹಾರವನ್ನು ಕಂಡುಕೊಂಡ್ರೆ ಬದುಕು ನಾವು ಅಂದುಕೊಂಡಷ್ಟು ಸುಲಭವಾಗುತ್ತೆ ನಿಮ್ಮ ವೈಯಕ್ತಿಕ ಸಮಸ್ಯೆಗಳು ಕೌಟುಂಬಿಕ ಕಲಹಗಳು ಮಕ್ಕಳು ಬಂಧುಬಾಂಧವರ ಎಲ್ಲಾ ಸಮಸ್ಯೆಗಳಿಗೆ ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರ ವೇದಿಕ್ ವಾಸ್ತು ಮೂಲಕ ಪರಿಹಾರವನ್ನು ಕಂಡುಕೊಳ್ಳಬಹುದು ನಮ್ಮ ಸಂಸ್ಕೃತಿಯ ಅವಿಭಾಜ್ಯ ಅಂಗವಾಗಿರುವ ವಾಸ್ತುಶಾಸ್ತ್ರಕ್ಕೆ ಸುಮಾರು 5000 ವರ್ಷಗಳ ಇತಿಹಾಸವಿದೆ ನಮ್ಮ ಹಿಂದಿನ ನಾಗರಿಕತೆಯ ಗುರುತಾಗಿರುವ ಹರಪ್ಪ ಮಹೆಂಜೊದಾರೋ ಈ ಶಾಸ್ತ್ರಕ್ಕೆ ಹೆಚ್ಚಿನ ಬೆಳಕು ಚೆಲ್ಲಿವೆ ಕರ್ನಾಟಕ ಆಂಧ್ರ ತಮಿಳುನಾಡುಗಳಲ್ಲಿ ಮಗದರು ಚೋಳರು ಕಳಿಂಗರು ಮತ್ತು ಹೊಯ್ಸಳರು ನಿರ್ಮಿಸಿದ ಕೋಟೆ ಕೊತ್ತಲ ಹಾಗೂ ದೇವಾಲಯಗಳಲ್ಲಿ ವಾಸ್ತುಶಾಸ್ತ್ರ ಅಳವಡಿಸಿರುವುದನ್ನು ನಾವು ಇಂದಿಗೂ ಕಾಣಬಹುದು ಇದರಿಂದ ವಾಸ್ತುಶಾಸ್ತ್ರವು ಆ ಕಾಲಕ್ಕೆ ಯಾವ ರೀತಿ ಇತ್ತೆಂಬುದು ನಮಗೆ ತಿಳಿದು ಬರುತ್ತದೆ ಅಲ್ಲದೆ ಈ ಶಾಸ್ತ್ರದ ಅರಿವನ್ನು ನಾವು ತಿಳಿದುಕೊಂಡರೆ ಆ ಭವ್ಯ ಇತಿಹಾಸದ ಆಳ ಅರಿವು ಸಹ ನಮಗೆ ತಿಳಿದು ಬರುತ್ತದೆ ನಿಮ್ಮ ಮನೆಯ ವಾಸ್ತು ಸಮಸ್ಯೆ ಎಲ್ಲೇ ಇರಲಿ ಎಂತ ಹುದ್ದೆ ಆಗಿರಲಿ ಅದನ್ನ ಸಾಧ್ಯವಾದಷ್ಟು ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರ ವೇದಿಕ್ ವಾಸ್ತು ಮೂಲಕ ನಿಮ್ಮ ಮನೆಯ ವಾಸ್ತು ದೋಷಗಳಿಗೆ ಸುಲಭ ಪರಿಹಾರವನ್ನ ಕಂಡುಕೊಳ್ಳಬಹುದಾಗಿದೆ ವಾಸ್ತು ದೋಷ ಇರುವಂತಹ ನಿಮ್ಮ ಮನೆಯನ್ನ ಯಾವುದೇ ಕಾರಣಕ್ಕೂ ಕೆಡವದೇ ಅದಕ್ಕೆ ತಕ್ಕಂತಹ ಸುಲಭ ಪರಿಹಾರವನ್ನ ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರ ಮಾರ್ಗದರ್ಶನದ ಮೂಲಕ ಪರಿಹಾರವನ್ನ ಕಂಡುಕೊಳ್ಳಬಹುದಾಗಿದೆ ವಾಸ್ತುಶಾಸ್ತ್ರ ನಮ್ಮ ಪ್ರಾಚೀನ ಕಾಲದಿಂದಲೂ ತನ್ನದೇ ಆದ ಮಹತ್ವವನ್ನು ಪಡೆದುಕೊಂಡು ಬಂದಿದೆ ಇದು ಸಾವಿರಾರು ವರ್ಷಗಳಿಂದ ತನ್ನದೇ ಆದ ಹಿನ್ನೆಲೆಯನ್ನು ಮತ್ತು ಸತ್ವವನ್ನು ಹೊಂದಿರುವುದರಿಂದ ವಾಸ್ತುಶಾಸ್ತ್ರದ ಮೇಲೆ ಅಪಾರವಾದ ನಂಬಿಕೆ ಇಂದಿಗೂ ಕೂಡ ಇದೆ ವಾಸ್ತುಶಾಸ್ತ್ರ ಕೂಡ ಗ್ರಹಗಳಿಗೆ ಸಂಬಂಧಪಟ್ಟಿದ್ದಾಗಿದೆ ಒಂದೊಂದು ಗ್ರಹಗಳು ಒಂದೊಂದು ಸಂಖ್ಯೆಯನ್ನು ಆಳುತ್ತವೆ ಇಲ್ಲಿಯವರೆಗೆ ಇದರ ಬಗ್ಗೆ ಆಗಿರುವ ಸಂಶೋಧನೆ ಅಧ್ಯಯನ ತುಂಬಾ ಕಡಿಮೆ ಎಂದೇ ಹೇಳಬಹುದು ಸಮಸ್ಯೆಗಳೇ ಜೀವನ ಪರಿಹಾರವೇ ಬದುಕು ಎನ್ನುವ ತತ್ವವನ್ನ ಸಾರುತ್ತಲೇ ಬಂದಿರುವ ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರು ಕಳೆದ 20 ವರ್ಷಗಳಿಂದ ವಾಸ್ತುಶಾಸ್ತ್ರದಲ್ಲಿ ನಡೆಸಿರುವ ಸಂಶೋಧನೆಯ ಮೇರೆಗೆ ನಿಮ್ಮ ಮನೆಯ ವಾಸ್ತು ಸಮಸ್ಯೆಗಳಿಗೆ ವೇದಿಕ್ ವಾಸ್ತು ಮೂಲಕ ಸುಲಭ ಪರಿಹಾರವನ್ನ ಸೂಚಿಸುತ್ತಾರೆ ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರು ಕಳೆದ 20 ವರ್ಷಗಳಿಂದ ವಾಸ್ತುಶಾಸ್ತ್ರದಲ್ಲಿ ವಿಸ್ತೃತವಾದ ಸಂಶೋಧನೆಯನ್ನು ಮಾಡಿ ಜಯಶ್ರೀನಿವಾಸನ್ ವೇದಿಕ್ ವಾಸ್ತು ರಿಸರ್ಚ್ ಫೌಂಡೇಶನ್ ಎನ್ನುವ ಸಂಸ್ಥೆಯನ್ನು ಪ್ರಾರಂಭಿಸಿದ್ದು ಆ ಮೂಲಕ ಜನಸಾಮಾನ್ಯರು ಎದುರಿಸುತ್ತಿರುವ ವಾಸ್ತು ದೋಷಗಳಿಗೆ ಸುಲಭ ರೀತಿಯಲ್ಲಿ ಪರಿಹಾರವನ್ನು ನೀಡುತ್ತಿದ್ದಾರೆ ಜೀವನದಲ್ಲಿ ಮನುಷ್ಯನ ಆಸೆಗಳಿಗೆ ಮಿತಿ ಇಲ್ಲ ಅವು ಒಂದು ಹಂತದಿಂದ ಇನ್ನೊಂದು ಹಂತದವರೆಗೆ ಬೆಳೆಯುತ್ತಲೇ ಇರುತ್ತೆ ಜೀವನದಲ್ಲಿ ನಾವು ಏನಾದರೂ ಒಂದು ನಿರೀಕ್ಷೆಯನ್ನ ಇಟ್ಟುಕೊಂಡು ಸಾಕ್ತಾನೆ ಇರ್ತೀವಿ ಎಲ್ಲೋ ಒಂದ್ ಕಡೆ ನಮ್ಮ ಆಸೆ ನಿರೀಕ್ಷೆಗಳಿಗೆ ಧಕ್ಕೆ ಆದ್ರೆ ಸುಖ ಇರೋದಿಲ್ಲ ಜೀವನದಲ್ಲಿ ಸುಖ ಇದ್ರೆ ನೆಮ್ಮದಿ ಇರೋದಿಲ್ಲ ಸಣ್ಣ ಪುಟ್ಟ ಕಷ್ಟಗಳೇ ಕೆಲವೊಮ್ಮೆ ನಮ್ಮ ಜೀವನವನ್ನ ಹಣ್ಣುಗಾಯಿ ನೀರುಗಾಯಿಯನ್ನಾಗಿಸ್ಬಿಡತ್ತೆ ಕೆಲವೊಮ್ಮೆ ಎಲ್ಲಾ ಕಷ್ಟಗಳು ಒಂದೇ ಬಾರಿ ಪ್ರವೇಶ ಮಾಡಿದ್ರೆ ಬದುಕೆ ಬೇಡ ಅನ್ಸ್ಬಿಡತ್ತೆ ಮನುಷ್ಯನ ದೈನಂದಿನ ಬದುಕಿನಲ್ಲಿ ಹಣಕಾಸಿನ ಸಮಸ್ಯೆ ಸಾಂಸಾರಿಕ ಬದುಕಿನಲ್ಲಿ ನೆಮ್ಮದಿ ಉದ್ಯೋಗದಲ್ಲಿ ಹಲವಾರು ತೊಂದರೆಯನ್ನು ಅನುಭವಿಸುತ್ತಿದ್ದರೆ ಇದಕ್ಕಾಗಿ ಚಿಂತಿಸಬೇಕಾಗಿಲ್ಲ ನೀವು ನಿಮ್ಮ ಕುಟುಂಬದವರು ಸ್ನೇಹಿತರು ಈ ವೇದಿಕ್ ವಾಸ್ತು ಕಿಟ್ಟನ್ನು ಗುರುಜಿಯವರ ಸಲಹೆ ಮೇರೆಗೆ ಅಳವಡಿಸಿಕೊಂಡು ನಿಮ್ಮ ಎಲ್ಲ ಸಮಸ್ಯೆಗಳಿಂದ ಮುಕ್ತಿಯನ್ನು ಹೊಂದಬಹುದು ಜೀವನದ ಇಂತಹ 10 ಹಲವು ಸಮಸ್ಯೆಗಳಿಗೆ ನಾವು ವಾಸಿಸುವ ಮನೆಯ ವಾಸ್ತು ಪುರುಷನು ಕೂಡ ಕಾರಣರಾಗಿರ್ತಾನೆ ನಾವು ವಾಸಿಸುವ ಮನೆಯಲ್ಲಿ ವಾಸ್ತು ದೋಷಗಳಿದ್ರೆ ಮನೆಯ ಎಲ್ಲಾ ಸದಸ್ಯರಿಗೆ ನೆಮ್ಮದಿ ಇರೋದಿಲ್ಲ ನಾವು ಎದುರಿಸ್ತಾ ಇರುವ ಸಮಸ್ಯೆಗಳಿಗೆ ವಾಸ್ತು ದೋಷ ಕೂಡ ಕಾರಣ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು ಹಾಗೇನೆ ಅದಕ್ಕೆ ತಕ್ಕಂತಹ ಸುಲಭ ಪರಿಹಾರವನ್ನ ಕಂಡುಕೊಳ್ಳಬೇಕು ಆಗ
ನಮ್ಮ ಬದುಕು ನಾವು ಅಂದುಕೊಂಡಷ್ಟು ಸುಲಭವಾಗುತ್ತೆ. ಸಾಮಾನ್ಯವಾಗಿ ಮನೆಯಲ್ಲಿ ವಾಸ್ತು ಸಮಸ್ಯೆಗಳು ಕಾಣಿಸಿಕೊಂಡರೆ ವಾಸ್ತು ತಜ್ಞರು ಮನೆಗೆ ಬಂದು ಪರಿಹಾರಗಳನ್ನು ಸೂಚಿಸುವುದು ಸರ್ವೇ ಸಾಮಾನ್ಯ. ಮನೆಯನ್ನು ಕೆಡವಿಯೋ ಅಥವಾ ಕೆಲವು ವಾಸ್ತು ಪರಿಹಾರ ಯಂತ್ರಗಳನ್ನು ಅಳವಡಿಸುವುದರ ಮೂಲಕವೋ ಸಮಸ್ಯೆಗಳಿಗೆ ತಕ್ಕ ಮಟ್ಟಿಗೆ ಪರಿಹಾರವನ್ನು ಸೂಚಿಸುತ್ತಾರೆ. ಆದರೆ ಇದು ವಾಸ್ತು ದೋಷಗಳಿಗೆ ಹೆಚ್ಚಿನ ಪರಿಹಾರ ನೀಡುವುದಿಲ್ಲ. ಈ ರೀತಿ ಮಾಡುವುದು ಜನರನ್ನು ತಪ್ಪು ದಾರಿಗೆ ಎಳೆಯುವ ಮಾರ್ಗವಾಗಿದೆ. ಆದರೆ ಮಹರ್ಷಿ ಜಯಶ್ರೀನಿವಾಸಲ್ ಗುರುಜಿಯವರು ಹೊಸದಾಗಿ ಮನೆ ಕಟ್ಟುವವರಿಗೆ, ಈಗಾಗಲೇ ಕಟ್ಟಿರುವ ಮನೆಗಳಲ್ಲಿ ವಾಸ ಮಾಡುವವರಿಗೆ ಆ ಮನೆಗಳಲ್ಲಿನ ವಾಸ್ತು ದೋಷಗಳ ಸಂಪೂರ್ಣವಾದ ನಿವಾರಣೆಗೆ ಪರಿಹಾರ ನೀಡುವುದಕ್ಕಾಗಿ ವೇದಿಕ್ ವಾಸ್ತು ಎನ್ನುವ ವಿನೂತನ ಪದ್ಧತಿಯನ್ನು ಪರಿಚಯಿಸುತ್ತಿದ್ದಾರೆ. ಇದು ಭಾರತದಲ್ಲೇ ವಿಶಿಷ್ಟವಾದ ಪರಿಹಾರ ಮಾರ್ಗಸೂಚಿಯಾಗಿದ್ದು ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಇದು ಸಂಪೂರ್ಣವಾದ ಪರಿಹಾರವನ್ನು ನೀಡುತ್ತದೆ. ಸಮಸ್ಯೆಯೇ ಜೀವನ, ಪರಿಹಾರವೇ ಸಂಖ್ಯಾ ವಾಸ್ತು ಜ್ಯೋತಿರ್ವಿಜ್ಞಾನ. ನೀವು ಎದುರಿಸುತ್ತಿರುವ ಎಲ್ಲ ಸಮಸ್ಯೆಗಳಿಗೆ ಮಹರ್ಷಿ ಜಯ ಶ್ರೀನಿವಾಸನ್ ಗುರುಜಿಯವರ ಮಾರ್ಗದರ್ಶನದಲ್ಲಿ ಪರಿಹಾರ ಉಂಟು. ನಿಮ್ಮ ಮನೆಯ ವಾಸ್ತು ಸಮಸ್ಯೆಗಳಿಗೆ ಪರಿಹಾರವಾಗಿ ವೇದಿಕ್ ವಾಸ್ತುವನ್ನ ಅಳವಡಿಸಿಕೊಳ್ಳಲಿಕ್ಕೆ, ಸಂಖ್ಯಾ ವಾಸ್ತು ಜ್ಯೋತಿರ್ವಿಜ್ಞಾನದ ಕಾರ್ಯಾಗಾರದಲ್ಲಿ ಭಾಗವಹಿಸಲಿಕ್ಕೆ ಮತ್ತು ಗುರುಜಿಯವರ ನೇರ ಭೇಟಿಗಾಗಿ ರಾಜ್ಯದ ಯಾವುದೇ ಜಿಲ್ಲೆಯಲ್ಲಿರುವವರು ಗುರುಜಿಯವರನ್ನ ಸಂಪರ್ಕಿಸಬಹುದು. ರಾಜ್ಯದಲ್ಲಿರುವ ವಿವಿಧ ಸಮಾಜ ಸಮುದಾಯದ ಹಾಗೂ ಖಾಸಗಿ ಸಂಘ ಸಂಸ್ಥೆಗಳು ಗುರುಜಿಯವರ ಕಾರ್ಯಾಗಾರವನ್ನ ಹಮ್ಮಿಕೊಳ್ಳಲಿಕ್ಕೆ ಕೂಡ ಕರೆ ಮಾಡಬಹುದು. 9901555551. ಸಮಸ್ಯೆಯೇ ಜೀವನ, ಪರಿಹಾರವೇ ಸಂಖ್ಯಾ ವಾಸ್ತು ಜ್ಯೋತಿರ್ವಿಜ್ಞಾನ. ನೀವು ಎದುರಿಸುತ್ತಿರುವ ಎಲ್ಲ ಸಮಸ್ಯೆಗಳಿಗೆ ಮಹರ್ಷಿ ಜಯ ಶ್ರೀನಿವಾಸನ್ ಗುರುಜಿಯವರು ಸುಲಭ ರೀತಿಯಲ್ಲಿ ಮಾರ್ಗದರ್ಶನ ನೀಡುತ್ತಾರೆ. ನಿಮ್ಮ ಮನೆಯ ವಾಸ್ತು ಸಮಸ್ಯೆಗಳಿಗೆ ಪರಿಹಾರವಾಗಿ ವೇದಿಕ್ ವಾಸ್ತುವನ್ನ ಅಳವಡಿಸಿಕೊಳ್ಳಲಿಕ್ಕೆ, ಸಂಖ್ಯಾ ವಾಸ್ತು ಜ್ಯೋತಿರ್ವಿಜ್ಞಾನದ ಕಾರ್ಯಾಗಾರದಲ್ಲಿ ಭಾಗವಹಿಸಲಿಕ್ಕೆ ಮತ್ತು ಗುರುಜಿಯವರ ವೈಯಕ್ತಿಕ ಭೇಟಿಗಾಗಿ ದೇಶದ ಯಾವುದೇ ರಾಜ್ಯದಲ್ಲಿರುವವರು ಗುರುಜಿಯವರನ್ನ ಸಂಪರ್ಕಿಸಬಹುದು. ಹೊರ ರಾಜ್ಯದಲ್ಲಿರುವವರು ನಿಮ್ಮ ಸಮಾಜ ಸಮುದಾಯ ಹಾಗೂ ಖಾಸಗಿ ಸಂಘ ಸಂಸ್ಥೆಗಳು ಗುರುಜಿಯವರ ಕಾರ್ಯಾಗಾರವನ್ನ ಹಮ್ಮಿಕೊಳ್ಳಲಿಕ್ಕೆ ಕೂಡ ಕರೆ ಮಾಡಬಹುದು. 9902666611. ಸಮಸ್ಯೆಯೇ ಜೀವನ, ಪರಿಹಾರವೇ ಸಂಖ್ಯಾ ವಾಸ್ತು ಜ್ಯೋತಿರ್ವಿಜ್ಞಾನ. ನೀವು ಎದುರಿಸುತ್ತಿರುವ ಎಲ್ಲ ಸಮಸ್ಯೆಗಳಿಗೆ ಮಹರ್ಷಿ ಜಯ ಶ್ರೀನಿವಾಸನ್ ಗುರುಜಿಯವರು ಸುಲಭ ರೀತಿಯಲ್ಲಿ ಮಾರ್ಗದರ್ಶನ ನೀಡುತ್ತಾರೆ. ನಿಮ್ಮ ಮನೆಯ ವಾಸ್ತು ಸಮಸ್ಯೆಗಳಿಗೆ ಪರಿಹಾರವಾಗಿ ವೇದಿಕ್ ವಾಸ್ತುವನ್ನ ಅಳವಡಿಸಿಕೊಳ್ಳಲಿಕ್ಕೆ, ಸಂಖ್ಯಾ ವಾಸ್ತು ಜ್ಯೋತಿರ್ವಿಜ್ಞಾನದ ಕಾರ್ಯಾಗಾರದಲ್ಲಿ ಭಾಗವಹಿಸಲಿಕ್ಕೆ ಮತ್ತು ಗುರುಜಿಯವರ ನೇರ ಭೇಟಿಗಾಗಿ ದೇಶ ವಿದೇಶಗಳಲ್ಲಿ ನೆಲೆಸಿರುವವರು ಗುರುಜಿಯವರನ್ನು ಸಂಪರ್ಕಿಸಬಹುದು. ಹೊರ ರಾಷ್ಟ್ರದಲ್ಲಿರುವವರು ನಿಮ್ಮ ಸಮಾಜ ಸಮುದಾಯ ಹಾಗೂ ಖಾಸಗಿ ಸಂಘ ಸಂಸ್ಥೆಗಳು ಗುರುಜಿಯವರ ಕಾರ್ಯಾಗಾರವನ್ನ ಹಮ್ಮಿಕೊಳ್ಳಲಿಕ್ಕೆ ಕೂಡ ಕರೆ ಮಾಡಬಹುದು. ಕೆಲವರು ಕೋಟಿಗಟ್ಟಲೆ ಹಣ ಸುರಿದು ದೊಡ್ಡದಾಗಿ ಮನೆ ಕಟ್ಕೊಂಡ್ರು, ಅವ್ರ ಮನಸ್ಸಿಗೆ ನೆಮ್ಮದಿ ಇರಲ್ಲ. ಇನ್ನು ಕೆಲವರು ಚಿಕ್ಕದಾಗಿ ಚೊಕ್ಕದಾಗಿ ಮನೆ ಕಟ್ಕೊಂಡು ನೆಮ್ಮದಿಯ ಜೀವನವನ್ನ ನಡೆಸ್ತಾ ಇರ್ತಾರೆ. ಇನ್ನು ಕೆಲಸದ ವಿಚಾರ ತಗೊಂಡ್ರೆ ಕೆಲವರು ದಿನದ 24 ಗಂಟೆ ಕೆಲಸ ಮಾಡಿದ್ರು ಅವರ ಮನಸ್ಸಿಗೆ ನೆಮ್ಮದಿ ಇರಲ್ಲ. ಇನ್ನು ಕೆಲವರು ಕೇವಲ ದಿನದ 8 ಗಂಟೆಗಳ ಕಾಲ ಕೆಲಸ ಮಾಡಿದ್ರೂ ಕೂಡ ಅವರು ಮಾನಸಿಕವಾಗಿ ನೆಮ್ಮದಿಯಾಗಿರ್ತಾರೆ. ಇದಕ್ಕೆಲ್ಲ ಕಾರಣ ಹುಡುಕ್ತಾ ಹೋದ್ರೆ ಅವ್ರು ಪಡ್ಕೊಂಬಂದಿರೋದೇ ಅಷ್ಟೇನೋ, ಅವ್ರ ಹಣೆ ಬರಹಾನೇ ಅಷ್ಟೇನೋ ಅಂತ ಹೇಳ್ಬಿಟ್ಟು ಸುಮ್ಮನಾಗಬಹುದು. ಆದರೆ ಅದಕ್ಕೆ ವಾಸ್ತುಬಲ ಕೂಡ ಕಾರಣ ಆಗಿರುತ್ತೆ. ಅವರು ವಾಸಿಸುವಂತಹ ಮನೆ ಆಗಿರಬಹುದು, ಅವ್ರು ಕೆಲಸ ಮಾಡುವಂತಹ ಕಚೇರಿಯ ವಾಸ್ತು ದೋಷಗಳು ಕೂಡ ಅವರು ಎದುರಿಸುವಂತಹ ಸಮಸ್ಯೆಗಳಿಗೆ ಕಾರಣ ಆಗಿರುತ್ತೆ. ಅದನ್ನ ಅರ್ಥ ಮಾಡಿಕೊಂಡು ಸುಲಭ ಪರಿಹಾರವನ್ನ ಕಂಡುಕೊಂಡ್ರೆ ಬದುಕು ನಾವು ಅಂದುಕೊಂಡಷ್ಟು ಸುಲಭವಾಗುತ್ತೆ. ಗುರುಜಿಯವರ ವೇದಿಕ್ ವಾಸ್ತು ನಿಯಮದ ಪ್ರಕಾರ ಬಾಡಿಗೆ ಮನೆಯಲ್ಲಿ ವಾಸಿಸುವ ಯೋಗ, ಲೀಸ್ ಹಾಕಿಕೊಂಡ ಮನೆಯಲ್ಲಿ ವಾಸಿಸುವ ಯೋಗ, ಕಟ್ಟಿಸಿದ ಮನೆಯಲ್ಲಿ ವಾಸಿಸುವ ಯೋಗ, ಸೈಟ್ ತೆಗೆದುಕೊಂಡು ಮನೆ ಕಟ್ಟಿಸುವ ಯೋಗ, ಬಹುಮಹಡಿ ಕಟ್ಟಡಗಳಲ್ಲಿ ವಾಸಿಸುವ ಯೋಗ, ವಿಲ್ಲಾ ಅಪಾರ್ಟ್ಮೆಂಟ್ಗಳಲ್ಲಿ ವಾಸಿಸುವ ಯೋಗ, ತೋಟದ ಮನೆಗಳಲ್ಲಿ ವಾಸಿಸುವ ಯೋಗ, ಹೀಗೆ ಪ್ರತಿಯೊಬ್ಬರಿಗೂ ಒಂದೊಂದು ರೀತಿಯಲ್ಲಿ ವಾಸಿಸುವ ಯೋಗಗಳು ಇರುತ್ತವೆ. ಇದು ಅವರವರ ಜಾತಕಗಳಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಪ್ರತಿಯೊಬ್ಬರ ಜಾತಕಗಳನ್ನು ಸೂಕ್ಷ್ಮವಾಗಿ ನೋಡಿದಾಗ ವಾಸಿಸುವ ಯೋಗದ ಎಲ್ಲ ಫಲಗಳು ಕಾಣಬರುತ್ತವೆ. ಜಾತಕದಲ್ಲಿ ಇಲ್ಲದ ಯೋಗಗಳಿಗೆ ನಾವು ಎಂತಹ ವಾಸ್ತು ಪರಿಹಾರವನ್ನು ಪಡೆದುಕೊಂಡರೂ ಯಶಸ್ಸು ಸಿಗುವುದು ತುಂಬ ಕಷ್ಟ. ಈ ತರಹದ ಗ್ರಹದೋಷಗಳ ತೊಂದರೆ ಇರುವವರು ಮನೆ ಕಟ್ಟಲಿಕ್ಕೆ ಕಷ್ಟಪಡಬೇಕಾಗುತ್ತದೆ. ಮನೆ ಕಟ್ಟಲು ಎಂತಹ ವಾಸ್ತು ಪರಿಹಾರ ಪಡೆದುಕೊಂಡರೂ ಫಲಿತಾಂಶ ಮಾತ್ರ
ಶೂನ್ಯವಾಗಿರುತ್ತದೆ. ಉದಾಹರಣೆಗೆ ಬುಧಗ್ರಹ ಚೆನ್ನಾಗಿದ್ದರೆ ತಮ್ಮ ನಿವೇಶನದಲ್ಲಿ ಮನೆಯನ್ನು ಕಟ್ಟಿಕೊಳ್ಳಬಹುದು. ಅದೇ ಜಾತಕದಲ್ಲಿ ಬುಧಗ್ರಹ ಸಾಮಾನ್ಯವಾಗಿದ್ದರೆ ಖಾಲಿ ನಿವೇಶನಗಳನ್ನು ಕೊಂಡು ಅದರಲ್ಲಿ ಮನೆ ಕಟ್ಟಿಕೊಳ್ಳುವುದು ಕಷ್ಟವಾಗುತ್ತದೆ. ಅದೇ ರೀತಿ ಶುಕ್ರಗ್ರಹ ಮನೆಗಳ ನಿರ್ಮಾಣಕ್ಕೆ ಕಾರಕನಾಗಿರುತ್ತಾನೆ. ಜಾತಕದಲ್ಲಿ ಶುಕ್ರಗ್ರಹ ಚೆನ್ನಾಗಿದ್ದಷ್ಟು ಸಣ್ಣ ಮನೆಯಿಂದ ಹಿಡಿದು ದೊಡ್ಡ ಅರಮನೆಯನ್ನಾದರೂ ಕಟ್ಟಿಕೊಳ್ಳಬಹುದು. ಜಾತಕದಲ್ಲಿ ಬುಧ ಮತ್ತು ಶುಕ್ರಗ್ರಹಗಳು ಚೆನ್ನಾಗಿಲ್ಲದಿದ್ದರೆ ಎಂತಹವರಿಗಾದರೂ ಮನೆಯನ್ನು ಕಟ್ಟುವುದು ಬಹಳ ಕಷ್ಟವಾಗುತ್ತದೆ. ಮನೆ ಕಟ್ಟಲು ಎಂತಹ ವಾಸ್ತು ಪರಿಹಾರ ಪಡೆದುಕೊಂಡರೂ ಫಲಿತಾಂಶ ಮಾತ್ರ ಶೂನ್ಯವಾಗಿರುತ್ತದೆ. ಇಂತಹವರು ನಕಲಿ ವಾಸ್ತು ಪರಿಹಾರ ನೀಡುವ ಜನರ ಕೈಗೆ ಸಿಕ್ಕಿ ಸುಲಭವಾಗಿ ಮೋಸ ಹೋಗುತ್ತಾರೆ. ಮಹರ್ಷಿ ಜಯಶ್ರೀನಿವಾಸನ್ ಗುರೂಜಿಯವರು ಪ್ರಾಚೀನ ವಾಸ್ತುಶಾಸ್ತ್ರ ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ಜೊತೆಗೂಡಿಸಿ ವೇದಿಕ್ ವಾಸ್ತು ಎಂಬ ಸುಲಭ ವಾಸ್ತು ಪರಿಹಾರವನ್ನು ಸಂಶೋಧಿಸಿದ್ದಾರೆ. ಗುರೂಜಿಯವರ ವೇದಿಕ್ ವಾಸ್ತು ಎನ್ನುವುದು ಇಡೀ ಕುಟುಂಬಕ್ಕೆ ಅನ್ವಯವಾಗುವಂತಹ ಮಾರ್ಗಸೂಚಿಯಾಗಿದೆ. ವೇದಿಕ್ ವಾಸ್ತು ಪರಿಹಾರದಲ್ಲಿ ನಿಮ್ಮ ಮನೆಯ ವಾಸ್ತು ಸಮಸ್ಯೆಗಳಿಗೆ ಪರಿಹಾರವನ್ನು ಸೂಚಿಸುವ ಮುಂಚೆ ಇಡೀ ಕುಟುಂಬದ ಎಲ್ಲ ಸದಸ್ಯರ ಜಾತಕಗಳನ್ನು ಪರಿಶೀಲಿಸಿ ಆಯಾ ಜಾತಕದ ಅನುಸಾರವಾಗಿ ಮಹರ್ಷಿ ಜಯಶ್ರೀನಿವಾಸನ್ ಗುರೂಜಿಯವರು ಪರಿಹಾರವನ್ನು ಸೂಚಿಸುತ್ತಾರೆ. ಇದು ಇಡೀ ಭಾರತದಲ್ಲೇ ಮೊಟ್ಟ ಮೊದಲ ಬಾರಿಗೆ ಕುಟುಂಬದ ಜಾತಕದ ಆಧಾರದ ಮೇಲೆ ವಾಸ್ತು ಪರಿಹಾರವನ್ನು ನೀಡುವ ವಿನೂತನ ಪದ್ಧತಿಯಾಗಿದೆ. ಮಹರ್ಷಿ ಜಯಶ್ರೀನಿವಾಸನ್ ಗುರೂಜಿಯವರ ಸಲಹೆ ಮೇರೆಗೆ ವೇದಿಕ್ ವಾಸ್ತು ತಂಡದ ಮಾರ್ಗದರ್ಶಕರು ನಿಮ್ಮ ಮನೆಗೆ ನೇರವಾಗಿ ಬಂದು ಕುಟುಂಬದ ಎಲ್ಲರ ಜಾತಕವನ್ನು ಪರಿಶೀಲಿಸಿ ಆಯಾ ವಾಸ್ತುದೋಷಗಳಿಗೆ ಅನುಸಾರವಾಗಿ ವೇದಿಕ್ ವಾಸ್ತು ಕಿಟ್ಗಳನ್ನು ಅಳವಡಿಸುತ್ತಾರೆ. ವಾಸ್ತುಶಾಸ್ತ್ರ ತಿಳಿದುಕೊಳ್ಳೋಕ್ಕಿಂತ ಮುಂಚೆ ಮೊದಲಿಗೆ ನಾವು ದಿಕ್ಕುಗಳ ಬಗ್ಗೆ ತಿಳಿದುಕೊಳ್ಳುವುದು ತುಂಬಾನೇ ಅವಶ್ಯಕ. ಸಾಮಾನ್ಯವಾಗಿ ದಿಕ್ಕುಗಳಲ್ಲಿ ನಾವು ನಾಲ್ಕು ದಿಕ್ಕುಗಳನ್ನು ಪ್ರಮುಖವಾಗಿ ಗುರುತಿಸುತ್ತೇವೆ. ಅವು ಪೂರ್ವ, ಪಶ್ಚಿಮ, ಉತ್ತರ ಹಾಗೂ ದಕ್ಷಿಣ. ಆದರೆ ಈ ದಿಕ್ಕುಗಳ ಮಧ್ಯದಲ್ಲಿರುವ ಬ್ರಹ್ಮಸ್ಥಾನವನ್ನು ಮಾತ್ರ ಯಾರೂ ಹೆಚ್ಚಾಗಿ ಪರಿಗಣಿಸುವುದೇ ಇಲ್ಲ. ಮಧ್ಯದ ಈ ಬ್ರಹ್ಮಸ್ಥಾನದಿಂದ ಇನ್ನುಳಿದ ನಾಲ್ಕು ದಿಕ್ಕುಗಳಾದ ಈಶಾನ್ಯ, ಆಗ್ನೇಯ, ನೈಋತ್ಯ ಹಾಗೂ ವಾಯುವ್ಯ ದಿಕ್ಕುಗಳನ್ನು ಗುರುತಿಸುತ್ತೇವೆ. ನಾವು ಐದು ದಿಕ್ಕುಗಳನ್ನು ಹೇಗೆ ಗುರುತಿಸುತ್ತೇವೆಯೋ ಪಂಚಭೂತ ತತ್ವಗಳನ್ನು ಕೂಡ ಹಾಗೆಯೇ ಪರಿಗಣಿಸುತ್ತೇವೆ. ಇದನ್ನು ಜಲತತ್ವ, ವಾಯುತತ್ವ, ಭೂತತ್ವ, ಅಗ್ನಿತತ್ವ ಮತ್ತು ಆಕಾಶತತ್ವ ಎಂದು ಕರೆಯುತ್ತೇವೆ. ದಿಕ್ಕುಗಳಲ್ಲಿ ಬ್ರಹ್ಮಸ್ಥಾನದಂತೆ ತತ್ವಗಳಲ್ಲಿ ಆಕಾಶತ್ವವೂ ಕೂಡ ಉತ್ಕೃಷ್ಟವಾದುದು ಮತ್ತು ಶ್ರೇಷ್ಠವಾದುದು. ದಿಕ್ಕುಗಳಲ್ಲಿ ಮುಖ್ಯವಾಗಿ ಪೂರ್ವ, ಪಶ್ಚಿಮ, ಉತ್ತರ ಹಾಗೂ ದಕ್ಷಿಣ, ಹೀಗೆ ಈ ನಾಲ್ಕು ದಿಕ್ಕುಗಳಲ್ಲೇ ಜನ ಹೆಚ್ಚಾಗಿ ಪ್ರಧಾನ ದ್ವಾರಗಳನ್ನು ನಿರ್ಮಿಸುತ್ತಾರೆ. ಇದು ಜಗತ್ತಿನ ಯಾವುದೇ ಮೂಲೆಯಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಸಂಗತಿ. ಸಮಸ್ಯೆಯೇ ಜೀವನ ಪರಿಹಾರವೇ ಸಂಖ್ಯಾ ವಸ್ತು ಜ್ಯೋತಿರ್ವಿಜ್ಞಾನ. ನೀವು ಎದುರಿಸುತ್ತಿರುವ ಎಲ್ಲ ಸಮಸ್ಯೆಗಳಿಗೆ ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರ ಮಾರ್ಗದರ್ಶನದಲ್ಲಿ ಪರಿಹಾರ ಉಂಟು. ನಿಮ್ಮ ಮನೆಯ ವಾಸ್ತು ಸಮಸ್ಯೆಗಳಿಗೆ ಪರಿಹಾರವಾಗಿ ವೇದಿಕ್ ವಾಸ್ತುವನ್ನ ಅಳವಡಿಸಿಕೊಳ್ಳಲಿಕ್ಕೆ, ಸಂಖ್ಯಾ ವಾಸ್ತು ಜ್ಯೋತಿರ್ವಿಜ್ಞಾನದ ಕಾರ್ಯಾಗಾರದಲ್ಲಿ ಭಾಗವಹಿಸಲಿಕ್ಕೆ ಮತ್ತು ಗುರುಜಿಯವರ ನೇರ ಭೇಟಿಗಾಗಿ ರಾಜ್ಯದ ಯಾವುದೇ ಜಿಲ್ಲೆಯಲ್ಲಿರುವವರು ಗುರುಜಿಯವರನ್ನ ಸಂಪರ್ಕಿಸಬಹುದು. ರಾಜ್ಯದಲ್ಲಿರುವ ವಿವಿಧ ಸಮಾಜ ಸಮುದಾಯದ ಹಾಗೂ ಖಾಸಗಿ ಸಂಘ ಸಂಸ್ಥೆಗಳು ಗುರುಜಿಯವರ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಿಕ್ಕೆ ಕೂಡ ಕರೆ ಮಾಡಬಹುದು. 9901555551. ಸಮಸ್ಯೆಯೇ ಜೀವನ ಪರಿಹಾರವೇ ಸಂಖ್ಯಾ ವಾಸ್ತು ಜ್ಯೋತಿರ್ವಿಜ್ಞಾನ. ನೀವು ಎದುರಿಸುತ್ತಿರುವ ಎಲ್ಲ ಸಮಸ್ಯೆಗಳಿಗೆ ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರು ಸುಲಭ ರೀತಿಯಲ್ಲಿ ಮಾರ್ಗದರ್ಶನ ನೀಡುತ್ತಾರೆ. ನಿಮ್ಮ ಮನೆಯ ವಾಸ್ತು ಸಮಸ್ಯೆಗಳಿಗೆ ಪರಿಹಾರವಾಗಿ ವೇದಿಕ್ ವಾಸ್ತುವನ್ನ ಅಳವಡಿಸಿಕೊಳ್ಳಲಿಕ್ಕೆ, ಸಂಖ್ಯಾ ವಾಸ್ತು ಜ್ಯೋತಿರ್ವಿಜ್ಞಾನದ ಕಾರ್ಯಾಗಾರದಲ್ಲಿ ಭಾಗವಹಿಸಲಿಕ್ಕೆ ಮತ್ತು ಗುರುಜಿಯವರ ವೈಯಕ್ತಿಕ ಭೇಟಿಗಾಗಿ ದೇಶದ ಯಾವುದೇ ರಾಜ್ಯದಲ್ಲಿರುವವರು ಗುರುಜಿಯವರನ್ನ ಸಂಪರ್ಕಿಸಬಹುದು. ಹೊರ ರಾಜ್ಯದಲ್ಲಿರುವವರು ನಿಮ್ಮ ಸಮಾಜ ಸಮುದಾಯ ಹಾಗೂ ಖಾಸಗಿ ಸಂಘ ಸಂಸ್ಥೆಗಳು ಗುರುಜಿಯವರ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಿಕ್ಕೆ ಕೂಡ ಕರೆ ಮಾಡಬಹುದು. 9902666611.
ಸಮಸ್ಯೆಯೇ ಜೀವನ ಪರಿಹಾರವೇ ಸಂಖ್ಯಾವಸ್ತು ಜ್ಯೋತಿರ್ವಿಜ್ಞಾನ. ನೀವು ಎದುರಿಸುತ್ತಿರುವ ಎಲ್ಲಾ ಸಮಸ್ಯೆಗಳಿಗೆ ಮಹರ್ಷಿ ಜಯ ಶ್ರೀನಿವಾಸನ್ ಗುರುಜಿ ಅವರು ಸುಲಭ ರೀತಿಯಲ್ಲಿ ಮಾರ್ಗದರ್ಶನ ನೀಡುತ್ತಾರೆ. ನಿಮ್ಮ ಮನೆಯ ವಾಸ್ತು ಸಮಸ್ಯೆಗಳಿಗೆ ಪರಿಹಾರವಾಗಿ ವೇದಿಕ್ ವಾಸ್ತುವನ್ನ ಅಳವಡಿಸಿಕೊಳ್ಳಲಿಕ್ಕೆ, ಸಂಖ್ಯಾವಸ್ತು ಜ್ಯೋತಿರ್ವಿಜ್ಞಾನದ ಕಾರ್ಯಾಗಾರದಲ್ಲಿ ಭಾಗವಹಿಸಲಿಕ್ಕೆ ಮತ್ತು ಗುರುಜಿಯವರ ನೇರ ಭೇಟಿಗಾಗಿ ದೇಶ ವಿದೇಶಗಳಲ್ಲಿ ನೆಲೆಸಿರುವವರು ಗುರುಜಿಯವರನ್ನು ಸಂಪರ್ಕಿಸಬಹುದು. ಹೊರ ರಾಷ್ಟ್ರದಲ್ಲಿರುವವರು ನಿಮ್ಮ ಸಮಾಜ ಸಮುದಾಯ ಹಾಗೂ ಖಾಸಗಿ ಸಂಘ ಸಂಸ್ಥೆಗಳು ಗುರುಜಿಯವರ ಕಾರ್ಯಾಗಾರವನ್ನ ಹಮ್ಮಿಕೊಳ್ಳಲಿಕ್ಕೆ ಕೂಡ ಕರೆ ಮಾಡಬಹುದು. ಈಗ ಈಶಾನ್ಯ ದಿಕ್ಕಿನ ಬಗ್ಗೆ ತಿಳಿದುಕೊಳ್ಳೋಣ. ಈಶಾನ್ಯ ದಿಕ್ಕು ಇದು ಗುರುಗ್ರಹಕ್ಕೆ ಸಂಬಂಧಪಟ್ಟ ದಿಕ್ಕು ಅಂತ ಹೇಳ್ತಾರೆ. ಸೌರ್ಯ ವ್ಯೂಹದಲ್ಲಿ ಗುರುಗ್ರಹ ಅತ್ಯಂತ ಪ್ರಮುಖವಾದದ್ದು ಅಂತ ಬಣ್ಣಿಸ್ತಾರೆ. ನಾವು ವಾಸಿಸುತ್ತಿರುವ ಮನೆಯ ಈಶಾನ್ಯ ದಿಕ್ಕಿನಲ್ಲಿ ಯಾವುದೇ ವಾಸ್ತು ದೋಷಗಳು ಇರದಿದ್ದರೆ ಗುರುಗ್ರಹದ ಕಾರಕತ್ವ ಗುಣಗಳು ನಮಗೆ ಒಳ್ಳೆಯ ಶುಭ ಫಲಗಳನ್ನು ನೀಡುತ್ತವೆ. ಈಶಾನ್ಯ ದಿಕ್ಕಿನಲ್ಲಿ ಯಾವುದೇ ವಾಸ್ತು ದೋಷಗಳು ಇರದಿದ್ದರೆ ಗುರುವಿನ ಕಾರಕತ್ವ ಗುಣಗಳಾದ ತೀಕ್ಷ್ಣ ಬುದ್ಧಿ, ಆಧ್ಯಾತ್ಮಿಕ ಜ್ಞಾನ, ಐಶ್ವರ್ಯ, ಸಂಪತ್ತು, ಕೀರ್ತಿ, ಸಂತತಿ, ವಂಶೋಭಿವೃದ್ಧಿ ತುಂಬ ಚೆನ್ನಾಗಿ ಬೆಳೆಯುತ್ತೆ. ಮನೆಯ ಸದಸ್ಯರಲ್ಲಿ ತ್ಯಾಗ, ಔದಾರ್ಯ, ಪರೋಪಕಾರದಂತಹ ವಿಶೇಷ ಗುಣಗಳನ್ನು ನಾವು ಕಾಣಬಹುದಾಗಿದೆ. ಅಷ್ಟೇ ಅಲ್ಲದೆ ಮನೆಯ ಗಂಡು ಮಕ್ಕಳು ಸದ್ಗುಣಗಳನ್ನು ಹೊಂದಿದ್ದು ಮನೆಗೆ ಮನೆತನಕ್ಕೆ ಕೀರ್ತಿ ತರುವಂತಹ ಒಳ್ಳೆಯ ಸಾಧನೆಯನ್ನು ಮಾಡುತ್ತಾರೆ. ಒಂದು ವೇಳೆ ಈಶಾನ್ಯ ದಿಕ್ಕಿನಲ್ಲಿ ವಾಸ್ತು ದೋಷಗಳು ಕಂಡು ಬಂದರೆ ನಿಮಗೆ ನಿಮ್ಮ ಕುಟುಂಬಕ್ಕೆ ಹಲವಾರು ಸಮಸ್ಯೆಗಳು ಬಾಧಿಸುತ್ತಿರುತ್ತವೆ. ಈಶಾನ್ಯ ದಿಕ್ಕಿಗೆ ಗುರುಗ್ರಹವೇ ಅಧಿಪತಿ. ಗುರುಗ್ರಹದ ಅನುಗ್ರಹವಿದ್ದಷ್ಟು ಆ ಮನೆಯ ಗಂಡು ಸಂತಾನ ಚೆನ್ನಾಗಿ ಬಾಳುವುದಲ್ಲದೆ ಇನ್ನೂ ಹಲವಾರು ಒಳ್ಳೆಯ ಯೋಗಗಳನ್ನು ಆ ಗಂಡು ಸಂತಾನ ಅನುಭವಿಸುವುದು. ಈಶಾನ್ಯ ದಿಕ್ಕಿನಲ್ಲಿ ವಾಸ್ತು ದೋಷವಿದ್ದರೆ ಆ ಮನೆಯಲ್ಲಿರುವ ಗಂಡು ಮಕ್ಕಳಿಗೆ ಜೀವ ಭಯ, ಗಂಡು ಸಂತಾನ ನಾಶ, ಅಥವಾ ಆ ಮನೆಯಲ್ಲಿ ವಾಸಿಸುವ ದಂಪತಿಗಳಿಗೆ ಗಂಡು ಸಂತಾನ ಜನನವಾಗದೇ ಇರುವುದು, ಮನೆಯ ಗಂಡು ಮಕ್ಕಳು ಪ್ರೀತಿ ಪ್ರೇಮದಲ್ಲಿ ಸಿಲುಕಿ ತಮ್ಮ ಪ್ರಾಣಕ್ಕೆ ಅಪಾಯವನ್ನು ತಂದುಕೊಳ್ಳುವ ಸಾಧ್ಯತೆ ಇವೆಲ್ಲ ಇರುತ್ತದೆ. ಗಂಡು ಮಕ್ಕಳಲ್ಲಿ ವೀರ್ಯಾಣುಗಳ ಕೊರತೆ ಇರುತ್ತದೆ. ಇದರಿಂದ ಮನೆತನಕ್ಕೆ ವಂಶೋದ್ಧಾರಕ ಇಲ್ಲವೇ ಗಂಡು ದಿಕ್ಕು ಇಲ್ಲದೇ ಇರುವ ಸಾಧ್ಯತೆ ಕೂಡ ಆಗಬಹುದು. ಈ ರೀತಿಯ ಹಲವಾರು ಸಮಸ್ಯೆಗಳು ಇಡೀ ಕುಟುಂಬವನ್ನು ಕಾಡುತ್ತಿರುತ್ತದೆ. ಪ್ರಯಾಣದಲ್ಲಿ, ಮನೆಯಲ್ಲಿ ಬಂಗಾರದ ಒಡವೆಗಳು ಕಳ್ಳತನಾಗುವುದು, ಕಳೆದು ಹೋಗುವುದು ಇವೆಲ್ಲ ಆಗುತ್ತಿರುತ್ತದೆ. ಇಲ್ಲವೇ ಮನೆಯಲ್ಲಿ ಬಂಗಾರವನ್ನು ಕೊಳ್ಳದೇ ಇರುವಷ್ಟು ದಾರಿದ್ರ್ಯ ಕೂಡ ಬಂದರೂ ಬರಬಹುದು. ಮನೆತನದ ಗುರುಗಳ, ಆಧ್ಯಾತ್ಮಿಕ ಗುರುಗಳ ಶಾಪಕ್ಕೆ, ದೈವದ ಅವಕೃಪೆಗೆ ಆ ಮನೆಯವರು ಈಡಾಗಬಹುದು. ಇದರಿಂದ ಮನೆಯಲ್ಲಿ ಹೋಮ, ಹವನ, ದೇವತಾ ಕಾರ್ಯಗಳು ಮುಂತಾದ ಪೂಜಾ ಕೈಂಕರ್ಯಗಳನ್ನು ಮಾಡಿಸಲಿಕ್ಕೆ ಸಾಧ್ಯವಾಗದೇ ಇರುವ ಪರಿಸ್ಥಿತಿ ನಿರ್ಮಾಣವಾಗಬಹುದು. ಮನೆತನದ ಹೆಸರು ಅಪಕೀರ್ತಿಗೆ ಈಡಾಗಬಹುದು. ಗುರುಗ್ರಹ ಬಿಳಿ ಹಣ ಅಥವಾ ವೈಟ್ ಮನಿಗೆ ಕಾರಣೀಕರ್ತನಾಗಿರುವುದರಿಂದ ಹಣದ ಅಭಾವ ಕೂಡ ಉಂಟಾಗಬಹುದು. ಹೀಗೆ ಈಶಾನ್ಯ ದಿಕ್ಕಿನಲ್ಲಿ ವಾಸ್ತು ದೋಷಗಳಿದ್ದಾಗ ಗುರುಗ್ರಹದ ಅವಕೃಪೆಗೆ ಒಳಗಾಗಿ ಇಷ್ಟೆಲ್ಲ ಸಮಸ್ಯೆಗಳನ್ನು ಎದುರಿಸುವ ಸಂಭವವಿರುತ್ತದೆ. ಮನೆಯಲ್ಲಿ ಕಳ್ಳತನವಾಗುವುದು ಸಹಜ. ಟಿವಿಗಳಲ್ಲಿ, ದಿನಪತ್ರಿಕೆಗಳಲ್ಲಿ ಇದಕ್ಕೆ ಸಂಬಂಧಪಟ್ಟಂತಹ ಹಲವಾರು ವರದಿಗಳನ್ನು ನಾವು ನೋಡ್ತಾನೆ ಇರ್ತೀವಿ, ಕೇಳ್ತಾನೆ ಇರ್ತೀವಿ. ಮನೆಯಲ್ಲಿಟ್ಟ ಬಂಗಾರ ಹಾಗೂ ಬಂಗಾರದ ಆಭರಣಗಳನ್ನು ಕಳೆದುಕೊಳ್ಳುವಂಥದ್ದು, ಹಾಗೆಯೇ ಹೊರಗಡೆ ಹೋದಾಗ ಪ್ರಯಾಣ ಮಾಡ್ತಿರಬೇಕಾದ್ರೆ ಬಂಗಾರವನ್ನು ಕಳೆದುಕೊಳ್ಳುವುದು, ಅಷ್ಟೇ ಅಲ್ಲದೆ ಬ್ಯಾಂಕಿನಲ್ಲಿ ಅಡವಿಟ್ಟ ಬಂಗಾರವನ್ನು ಬಿಡಿಸಿಕೊಳ್ಳಲಾಗದ ಪರಿಸ್ಥಿತಿ, ನಮಗೆ ಬಂಗಾರದ ಮೇಲಿನ ಮೋಹ ಹೆಚ್ಚಾಗಿ ಎಷ್ಟೇ ಬಂಗಾರ ಕೊಂಡುಕೊಂಡ್ರೂ ಅದನ್ನು ಹಾಕಿಕೊಳ್ಳೋ ಅದೃಷ್ಟ ಇರಲ್ಲ. ನಮಗೆ ಯಾಕೆ ಬಂಗಾರ ಆಗಿ ಬರ್ತಾ ಇಲ್ಲ ಅಂತ ಚಿಂತಿಸುವವರು ಮೊದಲು ತಾವು ವಾಸಿಸುತ್ತಿರುವ ಮನೆಯ ಈಶಾನ್ಯ ದಿಕ್ಕಿನ ವಾಸ್ತು ದೋಷಗಳ ಬಗ್ಗೆ ಹೆಚ್ಚು ಗಮನವನ್ನ ಹರಿಸಬೇಕಾಗುತ್ತೆ. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಚಿನ್ನಕ್ಕೆ ವಿಶೇಷವಾದ ಸ್ಥಾನವಿದೆ. ಮದುವೆ, ಮುಂಜಿ, ವಿಶೇಷ ಪೂಜೆ, ಹಬ್ಬ ಹರಿದಿನಗಳಲ್ಲಿ ಚಿನ್ನವನ್ನು ಹೆಚ್ಚಾಗಿ ಕೊಂಡುಕೊಳ್ಳಲಾಗುತ್ತದೆ. ಆ ಈ ಧರ್ಮದವರೆನ್ನದೆ ಎಲ್ಲರೂ ಚಿನ್ನವನ್ನು ಕೊಂಡುಕೊಳ್ಳುತ್ತಾರೆ. ಹೀಗೆ ಕಷ್ಟಪಟ್ಟು ದುಡಿದು ಉಳಿಸಿದ ಹಣದಲ್ಲಿ ಬಂಗಾರವನ್ನು ಕೊಂಡರೂ ಅದನ್ನು ಉಳಿಸಿಕೊಳ್ಳಲಾಗದ ಪರಿಸ್ಥಿತಿಯಲ್ಲಿ ಅನೇಕರು ಸಿಕ್ಕಿಹಾಕಿಕೊಳ್ಳುತ್ತಾರೆ. ವಿಶೇಷವಾಗಿ ಸ್ತ್ರೀಯರಿಗೆ ಚಿನ್ನದ ಮೇಲೆ ವಿಪರೀತ ಮೋಹ ಇದ್ದೇ ಇರುತ್ತದೆ. ಸ್ತ್ರೀಯರೇ ಹೆಚ್ಚಾಗಿ ಚಿನ್ನವನ್ನು ಕೊಳ್ಳುತ್ತಾರೆ. ಹೀಗೆ ತುಂಬ ಇಷ್ಟಪಟ್ಟು ಕೊಂಡ ಚಿನ್ನವನ್ನು ಕಳೆದುಕೊಳ್ಳುವುದು, ಪದೇ ಪದೇ ಬ್ಯಾಂಕ್ನಲ್ಲಿ ಹಣದ ತೊಂದರೆಗಾಗಿ ಆ ಚಿನ್ನವನ್ನು ಅಡ ಇಡುವುದು, ಹೀಗೆ ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಳ್ಳಲಾಗದೇ ಇರುವ ಪರಿಸ್ಥಿತಿಯಲ್ಲಿ ಒದ್ದಾಡುವುದು, ಹೀಗೆ ಚಿನ್ನಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಲ್ಲಿ ಪದೇ ಪದೇ ತೊಂದರೆಗಳಿಗೆ ಸಿಕ್ಕಿಹಾಕಿಕೊಳ್ಳುತ್ತಿದ್ದರೆ ಈಶಾನ್ಯ ದಿಕ್ಕಿನ ವಾಸ್ತು ಸಮಸ್ಯೆಗಳು ಇದಕ್ಕೆ ಪ್ರಮುಖವಾಗಿ ಕಾರಣವಾಗಿರುತ್ತದೆ. ಈ ದಿಕ್ಕಿನ ದೋಷಗಳಿಂದಾಗುವ ಸಮಸ್ಯೆಗಳನ್ನು ಬಗೆಹರಿಸಿಕೊಂಡರೆ ನೀವು ಎದುರಿಸುತ್ತಿರುವ ಈ ರೀತಿಯ ಅನೇಕ ಸಮಸ್ಯೆಗಳಿಂದ ಮುಕ್ತಿಯನ್ನು ಹೊಂದಬಹುದು. ನಿಮ್ಮ ಮನೆಯ
ವಾಸ್ತು ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಪರಿಹರಿಸಿ ನೀವು ಎದುರಿಸುತ್ತಿರುವ ಈ ಎಲ್ಲ ಸಮಸ್ಯೆಗಳಿಂದ ಮುಕ್ತಿ ಹೊಂದಲು ವೇದಿಕ್ ವಾಸ್ತು ಎನ್ನುವ ವಿನೂತನ ಪರಿಹಾರ ಸೂಚಿಯನ್ನು ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರು ಸಿದ್ಧಪಡಿಸಿದ್ದಾರೆ. ಗುರುಜಿಯವರು ರೂಪಿಸಿರುವ ಈ ವೇದಿಕ್ ವಾಸ್ತು ಕಿಟ್ ಅನ್ನು ವಾಸ್ತುದೋಷವಿರುವ ಮನೆಗೆ ಅಳವಡಿಸಿಕೊಳ್ಳುವುದರಿಂದ ಕುಟುಂಬದ ಸದಸ್ಯರಿಗಿರುವ ಎಲ್ಲ ಸಮಸ್ಯೆಗಳು ದೂರವಾಗಿ ಮನೆಯಲ್ಲಿ ಸುಖ ಸಂತೋಷ ನೆಮ್ಮದಿಗೆ ಕಾರಣವಾಗುತ್ತದೆ. ನೀವು ಕಷ್ಟಪಟ್ಟು ಮಾಡಿಸಿಕೊಂಡಿರುವ ಚಿನ್ನಾಭರಣಗಳನ್ನು ಪದೇ ಪದೇ ಕಳೆದುಕೊಳ್ಳುವುದು, ಹಾಗೆಯೇ ಬ್ಯಾಂಕಿನಲ್ಲಿಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿಕೊಳ್ಳಲಾಗದಂತಹ ಪರಿಸ್ಥಿತಿ, ಚಿನ್ನದ ಮೇಲಿನ ಮೋಹಕ್ಕೆ ಚಿನ್ನ ಎಷ್ಟೇ ಕೊಂಡುಕೊಂಡರೂ ಅದನ್ನು ಹಾಕಿಕೊಳ್ಳುವ ಅದೃಷ್ಟ ಇರಲ್ಲ, ಹಾಗೆಯೇ ಚಿನ್ನಾಭರಣ ಎಷ್ಟೇ ಇದ್ದರೂ ಅದನ್ನು ಹಾಕಿಕೊಳ್ಳಲು ಭಯ ನಿಮ್ಮನ್ನು ಕಾಡ್ತಾ ಇರತ್ತೆ. ಈ ರೀತಿಯ ಸಮಸ್ಯೆಗಳನ್ನು ನೀವು ಎದುರಿಸ್ತಾ ಇದ್ದರೆ ಮೊದಲಿಗೆ ನೀವು ವಾಸಿಸುತ್ತಿರುವ ಮನೆಯ ಈಶಾನ್ಯ ದಿಕ್ಕಿನ ವಾಸ್ತುದೋಷಗಳ ಬಗ್ಗೆ ಹೆಚ್ಚಿನ ಗಮನವನ್ನು ಹರಿಸಬೇಕಾಗತ್ತೆ. ನಿಮ್ಮ ಮನೆಯ ಈಶಾನ್ಯ ದಿಕ್ಕಿಗೆ ಕಾರಕವಾಗಿರುವ ಗುರುಗ್ರಹದ ಸಂಪೂರ್ಣ ಅನುಗ್ರಹ ನಿಮಗೆ ಇಲ್ಲದೆ ಹೋದಾಗ ಈ ರೀತಿಯ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗತ್ತೆ. ಹಾಗಾಗಿ ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರ ವೇದಿಕ್ ವಾಸ್ತು ಕಿಟ್ಟನ್ನು ನಿಮ್ಮ ಮನೆಗೆ ಅಳವಡಿಸಿಕೊಳ್ಳೋದ್ರ ಮೂಲಕ ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನ ಎಲ್ಲ ವಾಸ್ತು ದೋಷಗಳನ್ನು ಸುಲಭವಾಗಿ ಪರಿಹರಿಸಿಕೊಳ್ಳಬಹುದು. ನೀವು ಕೂಡ ಆ ಸಲಹೆಗಳನ್ನು ಪಾಲಿಸಿದರೆ ಈಶಾನ್ಯ ದಿಕ್ಕಿನಿಂದ ದೊರೆಯುವ ಎಲ್ಲ ಶ್ರೇಯೋಭಿಲಾಷೆಗಳನ್ನು ಪಡೆಯಬಹುದು. ಅದರ ಜೊತೆಗೆ ಆ ದಿಕ್ಕಿನ ಅಧಿಪತಿಯಾದಂತಹ ಗುರುವಿನ ಸಂಪೂರ್ಣ ಅನುಗ್ರಹವನ್ನು ನೀವು ಪಡೆದುಕೊಳ್ಳಬಹುದು. ನಿಮ್ಮ ಮನೆಯಲ್ಲಿ ಸಾಧಾರಣ ವಾಸ್ತು ಸಮಸ್ಯೆಗಳು ಕಾಣಿಸಿಕೊಂಡಿದ್ದರೆ ಜಯಶ್ರೀನಿವಾಸನ್ ವೇದಿಕ್ ವಾಸ್ತು ರಿಸರ್ಚ್ ಫೌಂಡೇಶನ್ ಸಿಬ್ಬಂದಿಗಳು ಗುರೂಜಿಯವರ ಮಾರ್ಗದರ್ಶನದ ಮೇರೆಗೆ ನಿಮ್ಮ ಮನೆಗೆ ನೇರವಾಗಿ ಬಂದು ಬೇಸಿಕ್ ವೇದಿಕ್ ವಾಸ್ತು ಕಿಟ್ಟನ್ನು ಅಳವಡಿಸುತ್ತಾರೆ. ಅದೇ ಅತ್ಯಂತ ಸೂಕ್ಷ್ಮ ಮತ್ತು ಕಠಿಣವಾದಂತಹ ಸಮಸ್ಯೆಗಳು ಕಾಣಿಸಿಕೊಂಡಿದ್ದರೆ ಅಡ್ವಾನ್ಸ್ಡ್ ವೇದಿಕ್ ವಾಸ್ತು ಕಿಟ್ಟನ್ನು ಅಳವಡಿಸಲಾಗುತ್ತದೆ. ನಿಮ್ಮ ಮನೆಯಲ್ಲಿ, ಕಚೇರಿಯ ಕಟ್ಟಡದಲ್ಲಿ, ನಿವೇಶನದಲ್ಲಿ ಎಂತಹದೇ ವಾಸ್ತುದೋಷವಿದ್ದರೂ ಗುರೂಜಿಯವರ ಮಾರ್ಗದರ್ಶನದ ಮೂಲಕ ನೀವು ಅದನ್ನು ಪರಿಹರಿಸಿಕೊಳ್ಳಬಹುದು. ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನ ವಾಸ್ತುದೋಷಗಳಿಂದ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರೆ ಈ ಕೂಡಲೇ ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರ ವೇದಿಕ್ ವಾಸ್ತು ರಿಸರ್ಚ್ ಫೌಂಡೇಶನ್ಗೆ ಕರೆ ಮಾಡಿ. ನೀವು ಕೂಡ ನಿಮ್ಮ ಮನೆಯ ಈಶಾನ್ಯ ದಿಕ್ಕಿನ ವಾಸ್ತುದೋಷಗಳಿಂದ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರೆ ಈ ಕೂಡಲೇ ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರ ವೇದಿಕ್ ವಾಸ್ತು ರಿಸರ್ಚ್ ಫೌಂಡೇಶನ್ಗೆ ಭೇಟಿ ಮಾಡಿ. ಸಮಸ್ಯೆಯೇ ಜೀವನ, ಪರಿಹಾರವೇ ಸಂಖ್ಯಾ ವಾಸ್ತು ಜ್ಯೋತಿರ್ವಿಜ್ಞಾನ. ನೀವು ಎದುರಿಸುತ್ತಿರುವ ಎಲ್ಲ ಸಮಸ್ಯೆಗಳಿಗೆ ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರ ಮಾರ್ಗದರ್ಶನದಲ್ಲಿ ಪರಿಹಾರ ಉಂಟು. ನಿಮ್ಮ ಮನೆಯ ವಾಸ್ತು ಸಮಸ್ಯೆಗಳಿಗೆ ಪರಿಹಾರವಾಗಿ ವೇದಿಕ್ ವಾಸ್ತುವನ್ನ ಅಳವಡಿಸಿಕೊಳ್ಳಲಿಕ್ಕೆ, ಸಂಖ್ಯಾ ವಾಸ್ತು ಜ್ಯೋತಿರ್ವಿಜ್ಞಾನದ ಕಾರ್ಯಾಗಾರದಲ್ಲಿ ಭಾಗವಹಿಸಲಿಕ್ಕೆ ಮತ್ತು ಗುರುಜಿಯವರ ನೇರ ಭೇಟಿಗಾಗಿ ರಾಜ್ಯದ ಯಾವುದೇ ಜಿಲ್ಲೆಯಲ್ಲಿರುವವರು ಗುರುಜಿಯವರನ್ನ ಸಂಪರ್ಕಿಸಬಹುದು. ರಾಜ್ಯದಲ್ಲಿರುವ ವಿವಿಧ ಸಮಾಜ ಸಮುದಾಯದ ಹಾಗೂ ಖಾಸಗಿ ಸಂಘ ಸಂಸ್ಥೆಗಳು ಗುರುಜಿಯವರ ಕಾರ್ಯಾಗಾರವನ್ನ ಹಮ್ಮಿಕೊಳ್ಳಲಿಕ್ಕೆ ಕೂಡ ಕರೆ ಮಾಡಬಹುದು. 9901555551. ಸಮಸ್ಯೆಯೇ ಜೀವನ, ಪರಿಹಾರವೇ ಸಂಖ್ಯಾ ವಾಸ್ತು ಜ್ಯೋತಿರ್ವಿಜ್ಞಾನ. ನೀವು ಎದುರಿಸುತ್ತಿರುವ ಎಲ್ಲ ಸಮಸ್ಯೆಗಳಿಗೆ ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರು ಸುಲಭ ರೀತಿಯಲ್ಲಿ ಮಾರ್ಗದರ್ಶನ ನೀಡುತ್ತಾರೆ. ನಿಮ್ಮ ಮನೆಯ ವಾಸ್ತು ಸಮಸ್ಯೆಗಳಿಗೆ ಪರಿಹಾರವಾಗಿ ವೇದಿಕ್ ವಾಸ್ತುವನ್ನ ಅಳವಡಿಸಿಕೊಳ್ಳಲಿಕ್ಕೆ, ಸಂಖ್ಯಾ ವಾಸ್ತು ಜ್ಯೋತಿರ್ವಿಜ್ಞಾನದ ಕಾರ್ಯಾಗಾರದಲ್ಲಿ ಭಾಗವಹಿಸಲಿಕ್ಕೆ ಮತ್ತು ಗುರುಜಿಯವರ ವೈಯಕ್ತಿಕ ಭೇಟಿಗಾಗಿ ದೇಶದ ಯಾವುದೇ ರಾಜ್ಯದಲ್ಲಿರುವವರು ಗುರುಜಿಯವರನ್ನ ಸಂಪರ್ಕಿಸಬಹುದು. ಹೊರ ರಾಜ್ಯದಲ್ಲಿರುವವರು ನಿಮ್ಮ ಸಮಾಜ ಸಮುದಾಯ ಹಾಗೂ ಖಾಸಗಿ ಸಂಘ ಸಂಸ್ಥೆಗಳು ಗುರುಜಿಯವರ ಕಾರ್ಯಾಗಾರವನ್ನ ಹಮ್ಮಿಕೊಳ್ಳಲಿಕ್ಕೆ ಕೂಡ ಕರೆ ಮಾಡಬಹುದು. 9902666611. ಸಮಸ್ಯೆಯೇ ಜೀವನ, ಪರಿಹಾರವೇ ಸಂಖ್ಯಾ ವಾಸ್ತು ಜ್ಯೋತಿರ್ವಿಜ್ಞಾನ. ನೀವು ಎದುರಿಸುತ್ತಿರುವ ಎಲ್ಲ ಸಮಸ್ಯೆಗಳಿಗೆ ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರು ಸುಲಭ ರೀತಿಯಲ್ಲಿ ಮಾರ್ಗದರ್ಶನ ನೀಡುತ್ತಾರೆ. ನಿಮ್ಮ ಮನೆಯ ವಾಸ್ತು ಸಮಸ್ಯೆಗಳಿಗೆ ಪರಿಹಾರವಾಗಿ ವೇದಿಕ್ ವಾಸ್ತುವನ್ನ ಅಳವಡಿಸಿಕೊಳ್ಳಲಿಕ್ಕೆ, ಸಂಖ್ಯಾ ವಾಸ್ತು ಜ್ಯೋತಿರ್ವಿಜ್ಞಾನದ ಕಾರ್ಯಾಗಾರದಲ್ಲಿ ಭಾಗವಹಿಸಲಿಕ್ಕೆ ಮತ್ತು ಗುರುಜಿಯವರ ನೇರ ಭೇಟಿಗಾಗಿ ದೇಶ ವಿದೇಶಗಳಲ್ಲಿ ನೆಲೆಸಿರುವವರು ಗುರುಜಿಯವರನ್ನು ಸಂಪರ್ಕಿಸಬಹುದು. ಹೊರ ರಾಷ್ಟ್ರದಲ್ಲಿರುವವರು ನಿಮ್ಮ ಸಮಾಜ ಸಮುದಾಯ ಹಾಗೂ ಖಾಸಗಿ ಸಂಘ ಸಂಸ್ಥೆಗಳು ಗುರುಜಿಯವರ ಕಾರ್ಯಾಗಾರವನ್ನ ಹಮ್ಮಿಕೊಳ್ಳಲಿಕ್ಕೆ ಕೂಡ ಕರೆ ಮಾಡಬಹುದು. ಸಾಮಾನ್ಯವಾಗಿ ಎಲ್ಲರಿಗೂ ಅನುಕೂಲವಾಗುವಂತೆ ಮಹರ್ಷಿ ಜಯಶ್ರೀನಿವಾಸನ್ ಗುರುಜಿಯವರು ತಮ್ಮ ಅನುಭವದ ಆಧಾರದ ಮೇಲೆ ಸುಲಭವಾದಂತಹ ವಾಸ್ತು ಸಲಹೆಯನ್ನ ನೀಡುತ್ತಾರೆ. ನೀವು ಕೂಡ ಆ ಸಲಹೆಯನ್ನ ಪಾಲಿಸಿದರೆ ಈಶಾನ್ಯ ದಿಕ್ಕಿನಿಂದ ದೊರೆಯಬಹುದಾದ ಎಲ್ಲಾ ಶ್ರೇಯೋಭಿಲಾಷೆಗಳನ್ನ ಪಡೆಯಬಹುದು. ಅಷ್ಟೇ ಅಲ್ಲದೆ ಆ ದಿಕ್ಕಿನ ಅಧಿಪತಿಯಾದ ಗುರುವಿನ ಸಂಪೂರ್ಣ ಅನುಗ್ರಹವನ್ನ ಕೂಡ ನೀವು ಪಡ್ಕೊಳ್ಬಹುದು.
ಈಶಾನ್ಯ ದಿಕ್ಕಿನಲ್ಲಿ ಸದಾ ಶಕ್ತಿಯ ಪ್ರವಾಹನವಾಗಲು ಮತ್ತು ಈ ದಿಕ್ಕಿನ ಎಲ್ಲ ಕಾರಕತ್ವಗಳ ಅನುಕೂಲಗಳು ಸಿಗುವಂತೆ ಮಾಡಲು ಹಳದಿ ಬಣ್ಣದ ಉಡನ್ ಬೋರ್ಡ್ನಲ್ಲಿ ಚಿನ್ನದ ಬಿಲ್ಲೆಯನ್ನು ಅಂಟಿಸಬೇಕು. ಹೀಗೆ ಅಂಟಿಸಿದ ಬೋರ್ಡನ್ನು ಪೂರ್ವ ಈಶಾನ್ಯ ದಿಕ್ಕಿಗೆ ಅಳವಡಿಸುವುದರಿಂದ ಈಶಾನ್ಯ ದಿಕ್ಕಿನಲ್ಲಿರುವ ಋಣಾತ್ಮಕ ಅಂಶಗಳು ಕಡಿಮೆಯಾಗುವುದು. ಗುರುವಿನ ಸಂಪೂರ್ಣ ಅನುಗ್ರಹ ನಿಮ್ಮದಾಗುವುದು.